ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ಕಿನ್ ಸೆಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಮ್ಯಾಪ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಅದರಲ್ಲಿ ಡೈರೆಕ್ಷನ್ ನೋಡ್ಕೊಂಡು ಯಾವ ರೀತಿ ಹೋಗುತ್ತೆ ಅಂತ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ. ಸೊ ನಿಮ್ಮ ಬೇಕಾದ ಜಾಗಕ್ಕೆ ಯಾವ ರೀತಿ ಹೋಗುದು ತಿಳಿಸ್ಕೊಡ್ತೇನೆ. ಅಂತಂದರೆ ನಿಮಗೆ ಯಾವುದಾದ್ರೂ ಒಂದು ಊರು ಅಥವಾ ಒಂದು ಲೊಕೇಶನ್ ಗೊತ್ತಿಲ್ಲ ಅಂತಂದರೆ ಅಲ್ಲಿಗೆ ಯಾವ ರೀತಿ ಗೂಗಲ್ ಮ್ಯಾಪ್ನ ನೋಡ್ಕೊಂಡು ಹೋಗೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲಾಗಿ ನೀವು ಏನು ಮಾಡಬೇಕಂತಂದರೆ ನೀವು ಇಲ್ಲಿ ಒಂದು ಪ್ರಶ್ನಾರ್ಥಕ ಮಾರ್ಕ್ ನೋಡಿ ಲೊಕೇಶನ್ನಲ್ಲಿ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ಓಕೆ ಅಂತ ಕಾಣಿಸುತ್ತೆ ನೋಡಿ, ಲೊಕೇಶನ್ ಪರ್ಮಿಷನ್ ಕೇಳುತ್ತೆ. ಸೊ ನೀವು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ನಿಮ್ಮ ಇಲ್ಲಿ ತೋರಿಸುತ್ತೆ ನೋಡಿ ನಿಮ್ಮ ಲೊಕೇಶನ್. ಸೊ ಲೊಕೇಶನ್ ತೋರಿದ ತಕ್ಷಣ ಫ್ರೆಂಡ್ಸ್ಗೆ ಏನು ಮಾಡ್ಬೇಕಂತ ಹೇಳಿದ್ರೆ, ಈಗ ನೀವು ಇಲ್ಲಿ ಹೋಗ್ತೀರ ನೋಡಿ, ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ನಾ ಈಗ ನೋಡು ಸಿಂಡಿಕೇಟ್ ಬ್ಯಾಂಕ್ಗೆ ಹೋಗ್ಬೇಕಂತಿದ್ದೇನೆ. ಸೊ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಸಿಕ್ಕಿದೆ ನೋಡಿ. ಸೊ ಇದಾದ ನಂತರ ಫ್ರೆಂಡ್ಸಿಗೆ ಏನು ಮಾಡ್ಬೇಕಂತ ಹೇಳಿದ್ರೆ, ನಮ್ಮಲ್ಲಿ ಡೈರೆಕ್ಷನ್ ಅಂತ ಇದೆ. ಸೊ ಆ ಡೈರೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು, ನಿಮಗಿಲ್ಲಿ ನಾಲ್ಕು ಥರ ಒಂದು ಆಪ್ಷನ್ ಇರುತ್ತೆ. ಸೊ ನೀವು ಕಾರ್ ಮೇಲೆ ಅಥವಾ ಬಸ್ ಮೇಲೆ ಓದಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ, ಅಥವಾ ಬೈಕ್ ಮೇಲೆ ಓದಿದ್ರೆ ಇದನ್ನು ಸೆಲೆಕ್ಟ್ ಮಾಡಿ, ಅಥವಾ ನಡ್ಕೊಂಡು ಹೋಗ್ಬೇಕಾದ್ರೆ ನೀವು ಒಂದು ನಡಿಗೆಯ ಚಿತ್ರವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಟ್ರೈನು ಬೇಕಾದರೆ ನಿಮ್ಗೆ ಇರುತ್ತೆ ಇಲ್ಲಿ ಒಂದು. ಸೊ ಇದು ಹತ್ತಿರದ ರೋಡ್ ಆಗಿರುತ್ತೆ, ಇಲ್ಲಿ ಟ್ರೈನಲ್ಲಿ ಇರೋದಿಲ್ಲ. ಸೊ ಅದರಿಂದ ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಿಲ್ಲ. ಸೊ ನಂತರ ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ಕೆಳಗಡೆ ಸ್ಟಾರ್ಟ್ ಅಂತ ಕಾಣುತ್ತೆ ನೋಡಿ. ಸೊ ಈ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಿಮಗೀಗ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಿಮಗೆ ಏನಂತ ಹೇಳಿದ್ರೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಸೌಂಡ್ ಕೂಡ ಇಲ್ಲಿ ನೋಡ್ಬೋದು. ಈ ರೀತಿ ಸೌಂಡನ್ನು ಆನ್ ಮಾಡ್ಕೊಳ್ಳಿ, ಯಾಕಂತಂದರೆ ನಿಮ್ಗೆ ಅದು ಡೈರೆಕ್ಷನ್ ನಮ್ಗೆ ಹೇಳುತ್ತಾ ಹೋಗುತ್ತೆ. ಸೊ ರೈಟ್ ತಿರುಗಬೇಕು ಮತ್ತು ಲೆಫ್ಟ್ ತಿರುಗಬೇಕು ಅಂತ ಅದೇ ಹೇಳುತ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಒಂದು ಮ್ಯಾಪ್ ತೋರಿಸುತ್ತೆ. ಏನಂತ ಹೇಳಿದ್ರೆ ಫ್ರೆಂಡ್ಸ್, ಇಲ್ಲಿ ನೀವು ಈ ಥರ ಯೂಸ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಹತ್ತಿರ ಆಗುತ್ತೆ. ಸೊ ಆ ರೀತಿಯಾಗಿ ನಿಮಗೆ ಕೂಡ ಮ್ಯಾಪ್ ತೋರಿಸ್ತಿರುತ್ತೆ ಇಲ್ಲಿ ಕೆಳಗಡೆ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸೊ ನೀವು ಮೂವ್ ಆಗ ಅಂದರೆ ಹೋಗ್ತಾ ಇದ್ರಿ, ಇನ್ನೊಂದು ಲೊಕ್ ಅಂದರೆ ಮೂವ್ ಆಗ್ತಾಯಿದ್ರೆ ಅದು ಆಟೋಮೆಟಿಕಾಗಿ ತೋರಿಸ್ತೀನಿ ಯಾವ ಕಡೆ. ಸೊ ನೋಡ್ಬೋದು ಫ್ರೆಂಡ್ಸ್ ನಾ ಇಲ್ಲಿಗ ಮೂವ್ ಆಗ್ತಾ ಇದ್ದೀನಿ ಅಂದರೆ ನಾನು ಬೈಕ್ ಮೇಲೆ ಹೋಗ್ತಾ ಇದ್ದೇನೆ. ನೋಡ್ಬೋದು ಬೈಕ್ ಮೇಲೆ ಹೋದ ತಕ್ಷಣ ನಮಗೆ ರೋಡ್ ಕೂಡ ತೋರಿಸ್ತದೆ ನೋಡಿ, ಈ ರೀತಿ ಈ ಕಡೆ ಹೋಗಬೇಕಂತ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್, ಸೊ ನೋಡ್ಬೋದು ಅಲ್ಲಿ ಯಾವ ಕಡೆ ತಿರುಗಬೇಕಂತ ನಮಗೆ ತೋರಿಸ್ತಾ ಇರುತ್ತೆ ಇಲ್ಲಿ ಮ್ಯಾಪ್ನಲ್ಲಿ. ಸೊ ಈಗ ನಾನಿಲ್ಲಿ ಫಾರ್ವರ್ಡ್ ಬಂದು ತಲುಪಿದ್ದೇವೆ. ಸೊ ಇಲ್ಲಿ ನೋಡ್ಬೋದು ನಮಗೆ ಈಗ ಲೊಕೇಶನ್ ತೋರಿಸ್ತಾ ಇದೆ. ಸೊ ಈ ರೀತಿಯಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೋದು ಗೂಗಲ್ ಮ್ಯಾಪ್ನ ನೋಡಿ. ಸೊ ಇದಿಷ್ಟು ಫ್ರೆಂಡ್ಸ್, ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.